ದಿನೇಶ್ ಅವ್ರ ನಿಮಗೆ ಮಟನ್ನು ಗಿಟ್ಟನ್ನು ಎಲ್ಲ ಜಾಸ್ತಿ ಆಗಲ್ಲ ಅನ್ಸುತ್ತೆ ಮಂಗಳೂರು ಕಡೆಯವರಲ್ವಾ ಅದಕ್ಕೆ ಅಂಜಾಲ್ ಮಾಡಿದ್ದೀವಿ ಇವತ್ತು ಅಂಜಾಲು ಊಟ ಮಾಡಿ ನೀವು ಮಟನ್ ಚೆನ್ನಾಗಿತ್ತು ತಿಂದೆ ಆದರೆ ಸ್ವಲ್ಪ ಎಣ್ಣೆ ಆಗಿತ್ತಲ್ವ ಮೊಟ್ಟ ಮೊದಲ ಕಲಾ ನಿರ್ದೇಶನ ಅಂದ್ರೆ ಜನ್ಮ ಜೋಡಿ ಮೊಟ್ಟ ಮೊದಲ ಕಲಾ ನಿರ್ದೇಶನಿ ಜನ್ಮ ಜೋಡಿಕ್ಕಿಂತ ಮುಂಚೆ ನಾಗಮಂಡಲ ನಾಗಮಂಡಲ ಮತ್ತು ಜನ್ಮ ಜೋಡಿ ಇದು ಎರಡದು ವಿಶೇಷ ಏನಂದ್ರೆ ಎರಡು ಒಟ್ಟೊಟ್ಟಿಗೆ ಆಲ್ಮೋಸ್ಟ್ ಅಂದ್ರೆ ಜನ್ಮ ಜೋಡಿ ಮುಗಿದ ಜನ್ಮ ಜೋಡಿ ಮುಗಿದ ನಂತರ ನಾಗಮಂಡಲ ಮಾಡಿದ್ದು ಆದ್ರೆ ನಾಗಮಂಡಲ ಸಿನಿಮಾ ಒಪ್ಕೊಂಡಿದ್ದು ಫಸ್ಟ್ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತೀನಿ ಅಂತ ಆರ್ಟ್ ಡೈರೆಕ್ಷನ್ಗೆ ಅಡಪ್ಪರು ಅದಕ್ಕೆ ಶಶಿಧರಪ್ಪ ಕಲಾ ನಿರ್ದೇಶನ ನಾಗಮಂಡಲಕ್ಕೆ ನಾಗಮಂಡಲಕ್ಕೆ ಅದು ಮೊದಲು ಸ್ಟಾರ್ಟ್ ಆಗಬೇಕಾಗಿತ್ತು ಆದರೆ ಅದು ಮೊದಲು ಸ್ಟಾರ್ಟ್ ಆಗಿಲ್ಲ ಜನ್ಮದ್ ಜೋಡಿ ಸ್ಟಾರ್ಟ್ ಆಯಿತು ಅಷ್ಟೊತ್ತಿಗೆ ನಾನು ಆರ್ಟ್ ಡೈರೆಕ್ಟರ್ ಆಗಿಬಿಟ್ಟೆ ಜನ್ಮದ್ ಜೋಡಿ ನಾಗಮಂಡಲ ಇಬ್ಬರು ಸೇರಿ ಮಾಡಿದ್ವಿ ನಾವು ಯಾಕಂದ್ರೆ ನಾ ಆಲ್ರೆಡಿ ಆರ್ಟ್ ಡೈರೆಕ್ಟರ್ ಆದನಲ್ಲ ನಾನು ಹಿಂದ ಹಿಂದಿ ವಾಪಾಸ್ ಹೋಗೋದು ಯಾಕೆ ಅಲ್ಲೇ ಆದ್ರೂ ಜೊ ಜೊತೆಗೆ ಹೋಗೋಣ ಅಂತ ಓಕೆ ನಾಗಮಂಡಲ ಮಾಡಿದ್ವಿ ಅನುಭವ ಜನ್ಮ ಜೋಡಿ ಅನುಭವ ಅಂದ್ರೆ ನನಗೆ ಫಸ್ಟ್ ಅನುಭವ ಅಣ್ಣವ್ರ ಕಂಪ್ನಿದು ಹಿಟ್ಟಿಗೆ ಇದ್ವಿ ಅಂದ್ರೆ ಇವನ್ನು ಹೀರೋ ಒಂದ್ ಕಡೆ ಹೀರೋಯಿನ್ ಒಂದ್ ಕಡೆ ಡೈರೆಕ್ಟರ್ ಒಂದ್ ಕಡೆ ಕ್ಯಾಮ್ರಾ ಒಂದ್ ಕಡೆ ಬೇರೆ ಹೋಟ್ಲು ಬೇರೆ ಹೋಟ್ಲು ಅದು ಯಾವ ಇದು ಇರಲಿಲ್ಲ ಒಂದು ಕುಟುಂಬವಾಗಿ ಸುಜಾತ ಹಳೆ ಸುಜಾತ ಹೋಟ್ಲಲ್ಲಿ ಇದ್ವಿ ಎಸ್ ಅಲ್ಲೇ ಮೆಸ್ಸು ಓಕೆ ನನ್ನ ಕೆಲಸಗಳು ಕತೆಗೆ ತಕ್ಕಂತೆ ಹೀಗೆ ನಡೀತಾನೆ ಇತ್ತು ಹೇಳಿದರೆ ಇಲ್ಲ ನನಗೆ ಅದೇ ಕತೆ ಅಂದರೆ ಆ ಡೈರೆಕ್ಷನ್ ಮೊದಲು ಕತೆ ಅಂತೂ ಕೇಳೇ ಕೇಳಿರ್ತೀವಿ ಏನೇನು ಆಗಬೇಕು ಅನ್ನೋದೊಂದು ಹಂತಕ್ಕೆ ಬರ್ತೀವಲ್ಲ ಆ ಡೈರೆಕ್ಷನ್ ಅದು ಡಿಸ್ಕಷನ್ನೇ ಇದೆಯಲ್ವ ಅಣ್ಣವ್ರ ಮನೇಲಿ ಒಂದು ಐವತ್ತಾರವತ್ತು ಡೈನಿಂಗ್ ಟೇಬಲ್ ಡಿಸ್ಕಷನ್ ಆಗಿರಬಹುದು ಯಾವುದು ಜನ್ಮದ ಜೋಡಿದು ಮಾತ್ರ ಅಣ್ಣವರು ಕುತ್ಕೊಳ್ತಿದ್ದರು ವರದಪ್ಪ ಅವರು ಕೂತ್ಕೊಳ್ತಿದ್ರು ಮನೋಹರರು ಗೌರಿಶಂಕರರು ಭರಣ ನಾನು ಹೀಗೆ ಡೈನಿಂಗ್ ಟೇಬಲ್ಲೇ ಅದು ಅವರು ಮನೆ ಒಳಗಡೆ ಕೂತ್ಕೊಂಡೆಲ್ಲ ಆದ ನಂತರ ಊಟನೂ ಅಲ್ಲೇ ಖುಷಿ ಖುಷಿಯಾಗಿ ನನಗೆ ಹೂ ಅಂತ ಹೇಳ್ಕೊಳ್ಳೋ ಹೇಳ್ಕೊಳ್ಳೋದು ಅಂದರೆ ಕ್ಯಾರೆಕ್ಟರ್ ಹೌದು ಆದ್ರೂ ಮನುಷ್ಯ ನಿಮ್ಗೆ ನೋಡಿದವಾಗ ಹಾಗೇನೂ ಅಲ್ಲ ನಮ್ಮ ನಿಮ್ಮ ತೈ ಅಂದರೆ ಬಾಯಿ ಓಪನ್ ಆಗ್ತಾ ಇತ್ತು ಅವ್ರ ಹತ್ರ ಏನಾದರೂ ಮಾತಾಡಲಿಕ್ಕೂ ಈ ಕೆಲವ್ರಿಗೆ ಆಗೋದಿಲ್ಲ ಅಲ್ವಾ ಅಂದರೆ ಏನೋ ಒಂದು ಮಾತಾಡ್ತಿರ್ತೀವಿ ಹೀಗೆ ಅವರು ದಿನೇಶ್ ಅವ್ರ ನಿಮಗೆ ಮಟನ್ನು ಗಿಟ್ಟನ್ನು ಎಲ್ಲ ಜಾಸ್ತಿ ಆಗಲ್ಲ ಅನಿಸುತ್ತೆ ಮಂಗಳೂರು ಕಡೆಯವರಲ್ವಾ ಅದಕ್ಕೆ ಅಂಜಾಲು ಮಾಡಿದ್ದೀವಿ ಇವತ್ತು ಅಂಜಾಲು ಊಟ ಮಾಡಿ ನೀವು ಅಂದರೆ ಈ ಥರದ ಭಾಷೆಗಳು ಆಪ್ತತೆ ಇದೆಯಲ್ವ ಅದು ಈಗ ನಾನು ಇಲ್ಲಿ ಕೂತ್ಕೊಂಡಿ ಈಗ ಹೋಗೋದಲ್ಲ ಅದು ಆಪ್ತತೆ ಅನ್ನೋದು ಕೆಲವರಲ್ಲಿ ಈಗ ನೋಡ್ತೀವಿ ನಾವು ದ ವಾಯ್ಸ್ ಆಫ್ ಆ ಫೌಂಡೇಶನನ್ನು ಹೇಗೆ ನೋಡುತ್ತೆ ಅಂದರೆ ನೀವು ಇದೆಲ್ಲ ತಿನ್ನಲ್ಲ ರೀ ನಿಮಗೆ ಅಂಜಾಲಿದೆ ಈ ವಾಯ್ಸಲ್ಲ ಅದು ನೀವು ಈ ಮಟನ್ ಗಿಟನ್ನೆಲ್ಲ ತುಂಬ ಕಡಿಮೆ ಅಲ್ವಾ ಸೊ ಅಂಜಾಲ್ ಮೀನು ನಿಮಗಾಗಿ ಊಟ ಮಾಡ್ಬೋದು ತೃಪ್ತಿ ನೋಡಿರಿ ಅದು ನೋಡಿ ಟೋನ್ ಹಾಂ ಅಲ್ಲ ನಂಗೆ ಮಿಮಿಕ್ರಿ ಜಾಸ್ತಿ ಮಾಡಲಿಕ್ಕೆ ಬರಲ್ಲ ನಾನು ಮಿಮಿಕ್ರಿ ಮಾಡೋದು ಇಲ್ಲ ಅದು ಒಬ್ಬ ಸಣ್ಣ ವಿದ್ಯಾರ್ಥಿಗೆ ಒಂದು ಕಲಿಕಾ ಮನೋಭಾವನೆ ಹೀಗೆಲ್ಲ ಇದೆಯಾ ಈ ಮನುಷ್ಯ ಮಯೂರದಲ್ಲಿ ಇವ್ರ ಮುಖ ಹೀಗೆ ನೋಡಬಹುದಾ ಆಪರೇಷನ್ ಡೈಮಂಡ್ ರಾಕೆಟ್ ಆ ಒಂದು ಇದನ್ನು ನೋಡಬಹುದಾ ದಟ್ ದ ಶೂಟ್ ಹಿಂಗಂದ್ರೆ ಬಾಂಡ್ ಆಗಿ ನೋಡ್ತೀನ ನಾನು ಆ ಬಾಡಿ ಸ್ಟ್ರಕ್ಚರ್ ಎಲ್ಲಿ ಎಲ್ಲಿಗೆ ಹೋಗುತ್ತೆ ಬಬ್ರು ವಾಹನದ ಒಂದು ಇದು ಅದು ಯಾವುದು ಮೊನ್ನೆ ಎಸ್ ಪಿ ಬಿ ಹೋದಾಗ ಜಾಸ್ತಿ ಇದು ಬಂತಲ್ಲ ಶ್ರೀನಿವಾಸ ಕಲ್ಯಾಣದ ಹಾಡು ಯಾವುದದು ಪವಡಿಸು ಪರಮಾತ್ಮ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ನನಗೆ ಆ ಫ್ರೇಮ್ಸ್ಗಳನ್ನು ನೋಡಿದವಾಗಲೇ ಅರ್ಧ ನಾವು ಅಂತ ಅನ್ಕೊಂಡ್ಬಿಡ್ತೀವಿ ನಾವು ಆ ಒಂದು ಇದು ಸೊ ತುಂಬ ಅರವತ್ತು ಟೇಬಲಲ್ಲಿ ನಾವು ಇನ್ನು ಎಷ್ಟು ಅಂದರೆ ನಾನು ಅಂತಲ್ಲ ಅವರು ಅದ್ರ ಬಗ್ಗೆ ಹೇಳೋದು ಅದು ಹೀಗಾದರೆ ಅನ್ನೋದು ಅವರಿಗೆ ಯಾಕೆ ಒಬ್ಬ ಆ ಡೈರೆಕ್ಟ್ರಲ್ಲಿ ಬೇಕು ಅನ್ನೋದು ಹೋಗಿ ಹೇಳಿದ್ದು ಮನಸ್ಸಲ್ಲಿ ಇದ್ಬಿಟ್ಟು ಒಂದು ಸಣ್ಣ ಪ್ರಾಪರ್ಟಿ ಸಹಿತ ಅವನ ಮನಸ್ಸಲ್ಲಿ ಇರುತ್ತಲ್ವಾ ಅನ್ನೋದು ಒಂದು ಉದ್ದೇಶ ಆ ಡೈರೆಕ್ಟ್ರು ಬೇಕು ಚರ್ಚೆಗೆ ಅಂದರೆ ಅದು ಚರ್ಚೆಗಂದ್ರೆ ಗಮನಕ್ಕೆ ಹೋಗಿರುತ್ತೆ ನೀವು ಹಿಂದಿನ ದಿವಸ ಲಿಸ್ಟ್ ಕೊಟ್ಬಿಟ್ಟು ನಾಳೆ ನಮಗೆ ಈ ಪ್ರಾಪರ್ಟಿ ಬೇಕು ನಾಳೆ ಎರಡು ಬೇಕು ಆ ಇದು ಬೇಕೋ ಅಲ್ಲಿ ಎತ್ತಿನ ಗಾಡಿ ಆ ಎತ್ತಿನ ಗಾಡಿಗೆ ಹುಲ್ಲಿರಬೇಕು ಇದು ಅನ್ನೋದಕ್ಕಿಂತ ಈ ಡಿಸ್ಕಷನಲ್ಲೂ ಅದಷ್ಟು ಬೇಕಾಗಿರೋದನ್ನ ಒಂದ್ಸರಿ ಹೇಳಿಬಿಟ್ರೆ ಅದಕ್ಕೊಂದು ಸ್ಟ್ರಕ್ಚರ್ ಇದೆಯಲ್ಲ ಆ ಗಾಡಿ ಹೀಗೆ ಇರಬೇಕು ಆ ಕ್ಯಾರೆಕ್ಟರ್ ಹೀಗೆ ಕೂತಿರುತ್ತೆ ಅನ್ನೋದು ಯಾವ ಡೈರೆಕ್ಟ್ರ್ ತಲೆಯಲ್ಲಿ ಹೋಗುತ್ತಲ್ವ ನಿಮ್ಗೆ ಆ ಹಿಂದಿನ ದಿವಸದೀಗ ಶೂಟಿಂಗು ಅಂತ ಅಂದ್ರೆ ಕೂಡಲೇ ಏನು ಮಾಡ್ತೀವಿ ಇವತ್ತಿನ ಪ್ಯಾಕಪ್ ಆಯಿತು ಓಕೆ ರಾತ್ರಿ ಹೋಗಿಬಿಟ್ಟು ಡೈರೆಕ್ಟ್ರ ಹತ್ರ ಒಂದು ಡಿಸ್ಕಷನ್ ಆಗುತ್ತೆ ನಾಳೆ ಇಂಥ ಒಂದು ಪ್ರಾಪರ್ಟಿ ಬೇಕೋ ಅಷ್ಟಕ್ಕೆ ಇರುತ್ತೆ ಬಟ್ ಕತೆ ಒಳಗಡೆ ಮುಳುಗಿದ್ದು ಮತ್ತು ನೆನಪಿಸ್ಕೊಡುವಂಥ ಸಂದರ್ಭ ಅದು ಅಷ್ಟೇ ಶೂಟಿಂಗ್ ನಿಮ್ಮಲ್ಲಿ ಅದಲ್ಲೇ ಆಗ್ತಾ ಇತ್ತು ಕೆಲಸ ಅದಕ್ಕೆ ಅವರು ಪಿಚ್ಚರ್ಗಳೆಲ್ಲ ಇದೆಯಲ್ವ ನಿಮಗೆ ನೋಡಿದ್ರೆ ಅದರಲ್ಲಿ ವೆಯ್ಟ್ ತುಂಬ ಇರೋದು ಮಕ್ಕಳಿಗೆ ಮಾಡಿರಲಿ ಅಲ್ವಾ ಅನುರಾಗದಾಲಗಳು ಮಾಡಿದ್ರು ಸಂಜುಂಡಿ ಕಲ್ಯಾಣ ಮಾಡಿದ್ರು ಇವು ಉಪೇಂದ್ರನ್ ಸ್ವಸ್ತಿಕ್ ಹಿಡ್ಕೊಂಡು ಮಾಡಿದ್ರು ಎಲ್ಲದರಲ್ಲೂ ತೂಕಗಳಿತ್ತು ಸಣ್ಣ ಸಣ್ಣ ಪ್ರಾಮುಖ್ಯತೆ ಇತ್ತು ಆ ಡಿಸ್ಕಷನ್ನು ಆತನೇ ಇದ್ರೆ ಭಾರಿ ಚೆನ್ನಾಗಿರ್ತಿತ್ತು ಈಗ ಆಲ್ಮೋಸ್ಟ್ ನಾನು ಆ ಡೈರೆಕ್ಷನ್ ಬಿಟ್ಟು ಹತ್ತು ವರ್ಷ ಆಯ್ತು ನಾನು ಯಾಕೆ ಬಿಟ್ಟೆ ಅಂದ್ರೆ ನನಗೆ ಇಷ್ಟ ಆಗದೆ ಹೋಯ್ತು ಯಾರು ಬೇಕಿದ್ರು ಮಾಡಬಹುದು ಅನ್ನೋ ತರದಕ್ಕೆ ಬಂದ್ಬಿಡ್ತು ಅದೇ ಈಗ ಏನೋ ಒಂದು ಕೆ ಜಿ ಎಫ್ ಈ ಥರದ ಕೆಲವು ಸಿನಿಮಾ ಬಿಟ್ಟರೆ ಏನೂ ಇಲ್ಲ ಅಂಥ ತಲೆ ಕೆಡಿಸ್ಕೊಳ್ಳುವಂಥ ಇದು ಯಾವುದೂ ಇವುಗಳು ಇಲ್ಲ ಈಗ ಆ ಪ್ಯಾಟ್ರನ್ಗಳೇ ಇಲ್ಲ ಒಟ್ಟು ಅಂದ್ರೆ ನೀವು ಅದು ಕಥೆ ಮೇಲೆ ಡಿಸ್ಕಷನಿಗೆ ಹೋದಾಗ ಗೊತ್ತಾಗುತ್ತೆ ಅದು ಈಗ ಯಾರು ಬೇಕಾದರೂ ಈಗ ನಾನು ಇಲ್ಲಿ ಕೂತ್ಕೊಂಡು ನನ್ನ ಹೆಸರು ಹಾಕೊಂಡು ಇವನ್ನ ಬಿಟ್ಟು ಬಿಟ್ಟು ಮಾಡ್ಕೋ ಹೋಗಯ್ಯ ಅಂಥೇಳೋ ಮೂಮೆಂಟ್ಸ್ಗಳು ಜಾಸ್ತಿ ಬಂದ್ಬಿಡ್ತು ಹೌದು ಅದಕ್ಕೆ ನಾನು ಎರಡು ಸಾವಿರದ ಹತ್ತರಲ್ಲಿ ಬಿಟ್ಬಿಟ್ಟೆ ತುಂಬ ಜನ ಅವ್ರ ಹೆಸರು ಟೈಟ್ಲಲ್ಲಿ ಬರ್ತಾ ಇರತ್ತೆ ಅಷ್ಟೇ ಮಾಡಿರಲ್ಲವ ನೀವು ಸುಮಾರು ಡೈರೆಕ್ಟ್ರು ಅವ್ರ ಜೊತೆಗೆಲ್ಲ ಗೊತ್ತಾಗುತ್ತೆ ಅಲ್ಲಿ ಕೇ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಡೈರೆಕ್ಟ್ರುಗಳು ಇದ್ದಾರಲ್ವ ಯಾವ ಹೆಸರು ಹೇಳಿದಾರ್ರಿ ಯಾರ ಹುಡುಗರು ಮಾಡ್ತಾರೆ ಆ ಹುಡುಗರಿಗೆ ಹೇಳಿದ್ರೆ ತಲೆ ಬಿಡ ಇಲ್ಲ ಒಟ್ರಾತಿ ಏನೋ ಮಾಡ್ತಾರೆ ಇದಕ್ಕೆ ಅಂದರೆ ಕೆಲವೇ ಪ್ರೊಡಕ್ಷನ್ಗಳ ಕಾರಣ ಆಗಿರ್ತಾವ ಅದಕ್ಕೆ ಎಲ್ಲರೂ ಅಂತ ಅನ್ನಲ್ಲ ಅಂದರೆ ಅಂಥವ್ರ ಸಂಖ್ಯೆ ಜಾಸ್ತಿ ಆಗೋಯ್ತು ನಿಮಗೆ ಒರಿಜಿನಲ್ ಪೇಪರ್ ಇದೆಯಾ ಅನ್ನೋದಕ್ಕಿಂತ ಹಣ ಒರಿಜಿನಲ್ ಪೇಪರ್ ಅಲ್ಲೆಲ್ಲ ಇದೆ ಸದ್ಯಕ್ಕೆ ಈ ಜೆರಾಕ್ಸ್ ಇಟ್ಕೊಳ್ಳಿ ಅಣ ಅಂತಾರಲ್ಲ ಈ ಥರದ್ದು ಹಾಗೆ ಜನ್ಮ ಜೋಡಿ ಆ ಟೈಮ್ನಲ್ಲೆಲ್ಲ ಇರಲಿಲ್ಲ ನೋಡಿ ಅದು ತುಂಬ ಚೆನ್ನಾಗಿ ಗೌರಿ ಅಲ್ಲಿ ಕರೆಕ್ಟ್ ಡಿಸ್ಕಷನ್ನು ರಾತ್ರಿ ಅದರ ಡೈರೆಕ್ಟ್ರು ಕ್ಯಾಮ್ರಾಮನ್ನು ಅಸೋಸಿಯೇಟ್ ಡೈರೆಕ್ಟರ್ ರಘುನಂದನ್ನು ಇರ್ತಾ ಇದ್ದರು ಒಳ್ಳೆ ಡಿಸ್ಕಷನ್ನು ಬೆಳಗ್ಗೆ ಹೋದಾಗ ರಿಲ್ಯಾಕ್ಸೇಷನ್ನಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು ಸಿನಿಮಾ ಶೂಟ್ ಮಾಡೋಷ್ಟು ಪವರ್ ಇತ್ತು ಅಷ್ಟು ಆಗಿತ್ತು ಈ ಟೆನ್ಷನ್ ತೊಗೊಂಡು ಮಾಡೋದಿರಲೇ ಅದು ಇನ್ನೂ ಬರಲಿಲ್ವಲ್ಲ ಇದು ಇರಲಿಲ್ಲ ಹಂಗೆ ಆ ಥರದಲ್ಲಿ ಫಸ್ಟ್ ಸಿನಿಮಾನೇ ಒಳ್ಳೆ ಅನುಭವ ಒಳ್ಳೆ ಅನುಭವ ಕೊಡ್ತು ಅನ್ನೋಕ್ಕಿಂತ ಒಳ್ಳೆ ಡಿಸ್ಕಷನ್ ಸರಿ ಡಿಸ್ಕಷನ್ ಇದಿಷ್ಟಾದರೆ ನಾನು ಓಕೆ ಶೂಟಿಂಗ್ ನಡೀತಾ ಇತ್ತು ಅದರಲ್ಲಿ ದತ್ತೂರಿ ಅಂತ ಒಂದು ಮೇನ್ ಇದದು ಪಾರ್ಟ್ ದತ್ತೂರಿ ಗಿಡ ಅಂತ ಅದರದ್ದು ಬೀಜ ಅದನ್ನು ಹೀರೋಯಿನ್ನು ರೊಟ್ಟಿಗೆ ಹಾಕ್ಕೊಂಡು ರೊಟ್ಟಿ ತಟ್ಟುಬಿಟ್ಟು ಅದನ್ನು ತಿಂದರೆ ಸುಸೈಡ್ ಮಾಡ್ಕೊಳ್ಳೋ ಪ್ರಸಂಗ ಅವರು ಈ ಭರಣ ದತ್ತೂರಿ ಗಿಡ ಬೇಕು ಅಂತ ಈ ದತ್ತೂರಿ ಗಿಡ ಅನ್ನೋದು ನಾನು ನೋಡೇ ಇಲ್ಲ ಆ ಡೈರೆಕ್ಟರ್ ಅವರು ಆ ಮಹಾದೇವಪುರದಲ್ಲಿ ಶೂಟಿಂಗು ಅವ್ರಿಗೆಲ್ಲ ರೀ ದತ್ತೂರಿ ಗಿಡ ದತ್ತೂರಿ ಗಿಡ ಅಂದರೆ ಅವ್ರಿಗೆ ಅರ್ಥವಾಗಲ್ಲ ಸರಿ ಇದಕ್ಕೆ ರುದ್ರಮೂರ್ತಿ ಶಾಸ್ತ್ರಿನೂ ಅಥವಾ ಯಾರಕ್ಕೆ ಡೈಲಾಗ್ ಬರೆದಿರೋದು ಅವ್ರಿಗೆ ದತ್ತೂರಿ ಗಿಡದ ಎಲ್ಲೋ ಕತೆ ಈ ನಮ್ಮ ಗಂಗಾವತಿ ಪ್ರಾಣೇಶ್ ಥರ ಹಿಂಗೆ ಇತ್ತಂತೆ ಅಂತಾರೆ ಅವರು ಹಿಂಗೆ ಇತ್ತು ಅಂತ ಒಂದು ಸರಿನೂ ಹೇಳಲ್ಲ ಆ ಇತ್ತಂತೆಗಳು ಭಾರಿ ಕನ್ಫ್ಯೂಷನ್ ರೀ ಈಗ ನೋಡದೆ ಇರೋವನಿಗೆ ಅದು ಇತ್ತಂತೆ ಅಂದರೆ ಅವನು ಇತ್ತಂತನೇ ನೋಡಬೇಕು ಆ ಇತ್ತಂತೆ ಇಲ್ಲಿದೆ ಇತ್ತು ಅಂದರೆ ಹಾಂ ಇತ್ತು ಹಾಂ ಗಡಿಯ ಓಹ್ ಇದೆ ಇಷ್ಟು ಈ ದತ್ತೂರಿ ಗಿಡ ಈಗ ಇತ್ತಂತೆ ಆಯ್ತಲ್ಲ ನಾನು ಅದನ್ನು ಇತ್ತು ಅಂತ ತೋರಿಸ್ಬೇಕಲ್ಲ ಅದನ್ನು ತಗೊಂಬಂದು ತೋರಿಸ್ಬೇಕು ಈ ದತ್ತೂರಿ ಗಿಡ ಹುಡ್ಕೋದೆ ಒಂದು ದೊಡ್ಡ ಇದ್ದವರಿಗೆಲ್ಲ ಕೇಳೋದು ದತ್ತೂರಿ ಗಿಡ ದತ್ತೂರಿ ಗಿಡ ಅದರಲ್ಲೊಬ್ಬ ಮಹದೇವಪುರಕ್ಕೆ ಹೋದರೆ ಒಂದು ಮೂರು ಕ್ಯಾರೆಕ್ಟರ್ಗಳಿದೆ ಮರಿಯಪ್ಪ ರಮೇಶ ಅಂದಾನಿ ಅಂತ ಯಾವುದೇ ಸಿನಿಮಾಗೆ ಹೋದರೂ ಇದೆಯಲ್ವ ಅನ್ ಕೂತ್ಕೊಂಡ್ಬಿಡೋ ಹೇಗೆ ಅವರು ಹೀಗೆ ಕೂತ್ಕೊಳ್ಳೋದು ನಾನು ನೋಡ್ರೆ ನಾನು ಅಣ್ಣವ್ರ ಪಕ್ಕದಲ್ಲೂ ಅವ್ರು ಹಾಗೆ ಕೂತ್ಕೊಳ್ಳೋದು ಹಾಂ ರಜನಿಕಾಂತ್ ಪಕ್ಕದಲ್ಲೂ ಹಂಗೆ ಅವರು ಅವರು ಅಷ್ಟು ಪ್ರೀತಿ ಮಾಡೋರು ಅವ್ರನ್ನ ಲೊಕ್ಯಾಲಿಟಿನ ಇರ್ತಾರೆ ಇರ್ತಾರೆ ಯಾವಾಗಲೂ ಇರ್ತಾರೆ ಅವರು ಅಷ್ಟೇ ಪ್ರೀತಿ ಮಾಡ್ತಾರೆ ಯಾರು ಈ ಬಂದವರೆಲ್ಲ ಈ ದೊಡ್ಡ ದೊಡ್ಡ ಗೌರಿಗಂತೂ ಇದೆಯಲ್ವ ಮ್ಯೂಜಿ ಹೌದು ಗೌರಿಶಂಕರ್ಗೆ ಅವ್ರಿಗೆ ಅವರೇ ಶಿಷ್ಯಂದರು ಈಗ ದಿನೇಶ್ ಮಂಗಳೂರು ಹೆಂಗೆ ಅಂದರೆ ಏ ದಿನೇಶ್ ಅಣ್ಣ ಬಂದವ್ರಿ ಅಲ್ಲೆಲ್ಲಾದರೂ ಹೋದ್ರೆ ಭಾರಿ ಮಜ್ ಆಗಿರುತ್ತೆ ಅಣ ಇವತ್ತು ಚಾಪ್ಸ್ ಮಾಡಿಕೊಡ್ತೀನಿ ನಮ್ಮ ಮೀನು ಹಿಡ್ಕೊಂಬಂದು ಹ್ಞೂ ಮೀನು ತಿಂದೇ ಬದುಕಿರೋ ದೇಶ ನಮ್ಮದು ಅದ್ರಲ್ಲಿ ಇವರು ಯಾವ ಈ ಭಾವನೆಗಳಿಗೆ ಯಾವತ್ತು ಹೊಡೆತ ಕೊಡ್ಬಾರ್ದು ರೀ ಹೌದಾ ಹೌದಾ ಖುಷಿ ಕೊಡುತ್ತೆ ಯಾಕೆಂದ್ರೆ ನಮ್ಗೆ ಇನ್ನೂ ಕೆಲಸ ಮಾಡಿ ಕೊಡ್ತಾರೆ ಅವರು ಪಕ್ಕದಲ್ಲಿದ್ದ ಅಣವು ಈಗ ಅಲ್ಲೊಂದು ನೇಗ್ಲು ಬೇಕು ಅದೇ ಸಿಂಗಲ್ ನೇಗಲು ಇಲ್ಲ ನಿನಗೆ ಹುಡುಕಿ ಮತ್ತೆ ಇರೋಣ ಹೇಳಿ ಬಲ ಹೋಗ್ರೆ ಅಲ್ಲೆಲ್ಲ ಹೋಗ್ಬಿಟ್ಟು ಒಂದು ಹುಡ್ಕೊಂಡು ಸಾಕೊಂಡಣ ಹಾಂ ಸರಿ ಇದೆ ನೋಡಿ ಇಷ್ಟು ಕೆಲಸ ಇನ್ನೊಂದಿಷ್ಟು ಇದು ಬರೀ ದಿನೇಶ್ ಆರ್ಟ್ ಡೈರೆಕ್ಷನ್ ಅಲ್ಲ ಆ ಆರ್ಟ್ ಡೈರೆಕ್ಷನ್ ಜೊತೇಲಿ ಈ ಥರದ ಕ್ಯಾರೆಕ್ಟರ್ಗಳಿದ್ದಾಗ ಅವನಿಗೆ ಒಂದು ಪವರ್ ಬರುತ್ತೆ ಈಗ ನಾನು ಎಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ಮಾಡಿದ್ರೂ ಸಹಿತ ಎದುರುಗಡೆ ಆ್ಯಕ್ಟ್ರು ಒಳ್ಳೆ ಆ್ಯಕ್ಟರ್ ಆಗಿದ್ದರೆ ನಾನು ಆ್ಯಕ್ಟ್ ಮಾಡಬಹುದು ಎಸ್ ನೀವು ದಡ್ಡ ಆಗಿದ್ದರೆ ಒಂದು ರಿಯಾಕ್ಷನ್ಗೆ ಕೊಡದೆ ಆದರೆ ನಾನು ಇದರಲ್ಲಿ ನಿಮಗೆ ಸಿಟ್ಟು ಬರೋದಕ್ಕೆ ಎಕ್ಸ್ಪ್ರೆಷನ್ ಎಲ್ಲಿ ಬೆಳೆಯುತ್ತೆ ವಯ ಅನ್ಬೇಕು ಆವಾಗಲೇ ಹಿಂಗೆ ಅನ್ನೋಕ್ಕೆ ಸಾಧ್ಯ ಆ ವಾಯ್ಸ್ ಹೇಳ್ದೇ ಇದ್ದರೆ ಸುಮ್ಮನೆ ಆ್ಯಕ್ಷನ್ ಅಂದರೆ ಹಿಂಗೆಲ್ಲ ಆಗ್ಬಿಡುತ್ತೆ ಆಗುತ್ತೆ ಆಗಿಬಿಡುತ್ತೆ ಅಂದರೆ ಕ್ರಿಯೆಗೆ ಒಂದು ಪ್ರಕ್ರಿಯೆ ಬೇಕು ಅಲ್ವಾ ಅದೆಲ್ಲ ನಡೆಯೋದೆ ನಾಟಕ ಸಿನಿಮಾಗಳಲ್ಲಿ ಓಕೆ ಇಲ್ಲೆಲ್ಲೋ ಇದ್ದೆ ದತ್ತೂರಿ ಹತ್ರ ಮರದೋಗ್ಬಿಡ್ತಾವಪ್ಪ ಓಕೆ ದತ್ತೂರಿ ಗಿಡ ಕಡೆಗೆ ಇವರು ಅಣ್ಣ ಅದೇನು ದಿನ ದತ್ತೂರಿ ಗಿಡ ದತ್ತೂರಿ ಗಿಡ ಬೇಕು ಅಂತೀರಾ ಅದು ಏನಣ್ಣ ಈ ಕಥೆಯಲ್ಲಿ ಅದು ಏನಣ್ಣ ದತ್ತೂರಿ ಗಿಡ ಅಂದರೆ ಅಂತ ಹಾಂ ಹ್ಞೂ ದತ್ತೂರಿ ಗಿಡ ಅಂದರೆ ಏನ ಅದನ್ನು ತಗೊಂಡೋಗಿ ಈಗ ಸಿನಿಮಾದಲ್ಲಿ ಏನೇ ಅದು ಶೂಟಿಂಗ್ ಮಾಡೋದಿದೆ ಏನಣ್ಣ ಅದು ನಾವು ಹೋಗ್ತಾ ಇದ್ದೀವಿ ಒಂದು ಟಾಟಾ ಸಮೂಹದಲ್ಲಿ ನನಗೂ ಸಾಕಬೇಕಾಗಿತ್ತು ಇದೆಲ್ಲ ಹುಡುಕಿ ಅಲ್ಲಿ ನಮ್ಮ ಚೆನ್ನ ಪ್ರೊಡಕ್ಷನ್ ಕಂಟ್ರೋಲರ್ ಅನ್ನ ಪ್ರತಿ ಸಿನಿಮಾಗೂ ಅವರಲ್ವಾ ಕಂಟ್ರೋಲರ್ ಅವರು ಪಾಪ ಕಂಟ್ರೋಲರ್ ಅಂದರೆ ಅವ್ರು ಕಂಟ್ರೋಲರೇ ಕಂಟ್ರೋಲೇ ಕಂಟ್ರೋಲೇ ಸರ್ ನಮ್ಮ ಮನೆಯಲ್ಲಿ ಹೀಗಾಗಿ ಅಲ್ಲೊಂದು ಕಿಟಕಿ ಇದೆ ಇಲ್ಲೊಂದು ಕಿಟಕಿ ಇದೆ ಓ ಈ ಕಡೆ ಒಂದು ಕಿಟಕಿ ಇದೆ ಅಂತ ಇಟ್ಕೊಳ್ಳಿ ಈ ಗೌರಿಶಂಕರ್ ಕ್ಯಾಮ್ರಾಮನ್ ದಿನೇಶ್ ಹುಡುಗರಿಗೆ ಹೇಳ್ರಿ ಈ ಕಿಟಕಿಗೂ ಆ ಕಿಟಕಿಗೂ ಆ ಕಿಟಕಿಗೂ ಕರೆಕ್ಟಾಗಿರೋ ತಿಕ್ಕಾಗಿರೋ ಆ ಬೇಕು ಸ್ವಲ್ಪ ಲೈಟ್ ಹೊರಗಡೆ ಬರಬಾರ್ದು ಒಂಚೂರು ಹೇಳ್ತೀರಾ ಚೆನ್ನಾಗಿ ಅದಕ್ಕೆ ಹೋಗಿ ತರಬೇಕು ಅದು ಎಲ್ಲ ಮೈಸೂರಿಗೆ ಬರಬೇಕು ಆ ಮಹದೇವಪುರದಿಂದ ಚೆನ್ನಾಗಿ ಏ ಅಲ್ಲೇ ಯಾವುದೋ ಬೆಡ್ಶೀಟ್ ಗೆಡ್ಶೀಟರು ಸಿಕ್ಕಿದ್ರೆ ಆಕ್ರ ಅದು ಯಾಕೆ ಸುಮ್ಮನೆ ಇದು ಮಾಡ್ತೀರಾ ಕಂಟ್ರೋಲರು ಸರ್ ಯಾರೇ ಹಾಂ ಸರಿ ಇಲ್ಲ ಕಣ ಯಾವುದು ಇಲ್ಲ ಇದ್ದಿದ್ದದ ಹರ್ಕು ಪರ್ಕು ಏನೋ ಇದೆ ಆ ಮ ಗನ್ನಿ ಹಾಕಿದ್ರೆ ಅದ್ರ ಒಳಗಡೆಯಿಂದ ಲೈಟ್ ಲೀಕ್ ಆಗತ್ತೆ ಗೌರಿ ಫುಲ್ ಡಾರ್ಕ್ ಹೀಗೆ ಅಂತಿದ್ದಾರೆ ಹ್ಞೂ ಸಕ ಒಂದು ಎರಡು ತಂದು ಹಾಕು ಅಂದ್ಬಿಟ್ಟು ಅದನ್ನೂ ಏನು ಗೊತ್ತಾ ಅವರು ದುಡ್ಡು ಹೀಗೆ ತೆಗೆದುಬಿಟ್ಟು ಹೀಗೆ ತೆಗೆದು ಓಕೆ ಅದು ಏನೋ ಮಾಡಿಕೊಂಡು ಬಿಲ್ ತಗೊಂಡು ಮಾಡು ಈ ವ್ಯವಹಾರ ಅಲ್ಲ ಚೆನ್ನ ಅವರದ್ದು ಚಂದ್ರದ್ದು ಹೀಗೆ ಮಾತಾಡ್ತಾನೆ ಇದೆಯಲ್ಲ ಅದು ಎರಡು ಹಾಕಿದ್ರೆ ಸಾಕಾಗಿತ್ತಲ್ಲೋ ಅದು ಹೀಗೆ ಇಲ್ಲಿ ಇಲ್ಲಿ ಎಣಿಸ್ತಾ ಇರುತ್ತೆ ಹಿಂಗೆ ಹ್ಞೂ ಅಂತಕೋ ನೂರು ರೂಪಾಯಿ ಬಂತು ತಕೋ ನೂರು ರೂಪಾಯಿ ಸಾಕಾಗಲ್ಲ ಚೆನ್ನ ಅಯ್ಯ ಅದು ಏನೋ ಮಾಡ್ಕೊತ ಐನೂರು ರೂಪಾಯಿ ತೊಗೊಂಡೋಗು ಸೋಮ ಅಂತ ಈ ಥರದ ಕಂಟ್ರೋಲ್ ಕಂಟ್ರೋಲ ನಮಗೆ ಇದನ್ನು ಎಷ್ಟು ಅಂತ ಇವ್ರ ಹತ್ರ ನಾವು ಮಾತಾಡೋದು ಡೈರೆಕ್ಟ್ರಿಗೆ ಇದೆಲ್ಲ ಹೋಗ್ಬಿಟ್ಟು ಆ ವಿಷಯ ಹೇಳೋಕ್ಕಾಗತ್ತಾ ಕ್ಯಾಮ್ರಾಮನಿಗೆ ಹೇಳೋಕ್ಕಾಗತ್ತಾ ಅಥವಾ ನನ್ನ ಹತ್ರ ಇದ್ದ ನನ್ನ ಅಸಿಸ್ಟೆಂಟಿಗೆ ಹೇಳೋಕ್ಕಾಗತ್ತಾ ಏನಣ್ಣ ನಿಮ್ಗೆ ಅಷ್ಟು ಇದಿಲ್ವ ಕೆಳಕ್ಕಾಗಲ್ವಾ ಅಂತ ಹಿಂಗನ್ನೋರು ಇರ್ತಾರೆ ಇದನ್ನು ಮ್ಯಾನೇಜ್ ಮಾಡೋದು ಹೇಗ್ರಿ ಸರಿ ಇದೆಲ್ಲ ತಲೆಯಲ್ಲಿ ಇತ್ತಲ್ವ ಒಂದು ಪ್ರತಿಯೊಂದು ವಿಷಯಕ್ಕೂ ಇದರ ಮಧ್ಯದಲ್ಲಿ ಇವನು ದತ್ತುರಿ ಗಿಡ ಏನು ಮಾಡ್ತದನ್ನು ಕಡೆಗೆ ಕಥೆಯಲ್ಲಾಗೋದು ಇಷ್ಟೇ ವಿಷಯ ಅಲ್ವಾ ಏನು ಅವನು ಕರಿಬಸಾಯ ಬಂದುಬಿಟ್ಟು ಅದೇನೋ ತೊಂದರೆ ಕೊಡ್ತಾನೆ ಆ ಅದನ್ನು ಇದು ಮಾಡ್ಲಿಕ್ಕಾಗಲ್ಲ ಕಡೆಗೆ ಈ ದೊತ್ತಿರುಗಿಡಿದ ಬೀಜ ತೆಗೆದು ಆ ರೊಟ್ಟಿಗೆ ಹಾಕಿಬಿಟ್ಟು ಸಾಯೋದು ಸಾಯ್ತೀನಿ ಸಾಯೋಕ್ಕಿಂತ ಮುಂಚೆ ಒಂದು ಸರಿ ಆ ಸ್ವಾಮೀಜಿಗಳು ಯಾರು ಏಣಿಗೆ ಬಾಳಪ್ಪ ಅವರಲ್ಲಿ ಕೂತಿರ್ತಾರೆ ಬರೋಣ ಅಂತ ಹೋಗಿ ಅವಳು ಬರೋದ್ರೊಳಗೆ ಆ ರೊಟ್ಟಿನೂ ಇವನು ತಿಂದು ಸತೋಗಿರಿ ಇದು ಕತೆ ಈ ಕಥೆ ನಾನು ಅವ್ರಿಗೆ ಮರಿಯಪ್ಪ ರಮೇಶ ಅಂದಾನೀಗೆ ಹೇಳಬೇಕಲ್ಲ ಅಲ್ವೇ ಸರಿ ಕಡೆಗೆ ಅವ್ರಿಗೆ ನಾನು ಹೇಳೋಕ್ಕೆ ಶುರು ಮಾಡಿದೆ ದತ್ತರಿ ದತ್ತರಿಗಿಡಿದ್ದ ಕತೆ ಈಗ ನನಗೆ ಸುಸೈಡ್ ಮಾಡ್ಕೊಳ್ಳೋ ಮನಸ್ಸು ಬಂದಿದೆ ಈ ಚೆನ್ನಾಗಿ ಏನು ಕೇಳಿದ್ರು ಕೊಡಲ್ಲ ಕಂಟ್ರೋಲರ್ ಕಂಟ್ರೋಲರ್ ಅವನು ಏನು ಕೇಳಿದ್ರು ಕೊಡಲ್ಲ ನಾನು ಏನು ಮಾಡ್ಬೇಕೀಗ ಸುಸೈಡ್ ಮಾಡ್ಕೋಬೇಕು ನಾಗ ನಾಗಾಭರಣನ ಮುಖ ತೋರ್ಸೋಕ್ಕಾಗಲ್ಲ ಗೌರಿಗೆ ಹಿಂಗೆ ಹೇಳೋಕ್ಕಾಗಲ್ಲ ಎಲ್ಲ ನನ್ನ ಇದು ಬಿಡ್ತಾರೆ ಹೋಗಿ ದಿನೇಶ ಅಲ್ಲೆಲ್ಲ ಹೋಗಿಬಿಟ್ಟು ಡಮರ್ ಅದ ಅಂದರೆ ಅಷ್ಟಿದ್ದರೆ ಓಕೆ ಇನ್ನೇನಾಗುತ್ತೆ ಈಗ ಅದಕ್ಕೆ ನನಗೇನು ಅಂದರೆ ಇನ್ನು ಈ ಸಾಯೋದು ಈಗ ದತ್ತರಿ ಗಿಡ ಇದೆಯಲ್ವ ಅದ್ರ ಬೀಜ ತೆಗೆದುಬಿಟ್ಟು ಒಂದು ಚಪಾತಿಗೆ ಹಿಂಗೆ ಹಾಕ್ಬಿಟ್ಟು ಅದನ್ನ ನಾನು ತಿನ್ನಬೇಕು ಓಕೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ರೆಡಿ ಮಾಡ್ಕೊಂಡು ಇನ್ನೇನು ತಿನ್ನಬೇಕು ಅಂದಾಗ ತಿನ್ನೋದು ತಿಂತೀನಿ ಬರಣಂಗೊಂದು ಮಾತು ಹೇಳಿಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಅದನ್ನಲ್ಲೂ ಇಟ್ಬಿಟ್ಟು ನಾಗಾಭರಣ ಹತ್ರ ಹೋಗಿಬಿಟ್ಟು ಸಾರ್ ಹಿಂಗೆ ಹಿಂಗಾಯ್ತು ಅಂತ ನಾನು ಹೇಳಿ ಬರೋ ಅಷ್ಟೊಳಗಡೆ ಚೆನ್ನಾಗಿ ಇದನ್ನು ತಿಂದು ಬಿಟ್ಟು ಸಿನಿಮಾದಲ್ಲಿ ಸಿನಿಮಾ ಮಾಡುವಾಗಲೇ ಉಪಕಥೆಗಳು ತುಂಬ ಬಿಡ್ತವೆ ನಿಮಗೆ ಕೇಳಿದ್ದಕ್ಕೆ ಹೇಳಿದೆ ಹೀಗೆ ಅಂತ ಕಡೆಗಲ್ಲೂ ಈ ಚೆಂದ ಮತ್ತೆ ಬಂದಿತ್ತು ಈಗ ಅದೇ ಮಟನ್ ಅವ್ರ ಮನೆಯಲ್ಲಿ ಹೀಗೆ ಮಟನ್ ಅಂತ ಅದು ಕೊಟ್ಟಲ್ಲ ಇದು ಒಂದು ದಿವಸ ಆ ದಿವಸ ಅಣ್ಣವರಲ್ಲಿ ಬಂದಿರ್ತಾರೆ ಸೆಟ್ಟಿಗೆ ಸೆಟ್ಟಿಗೆ ಅಂದರೆ ಇದು ಸೆಟ್ಟಿಗೆ ಬಂದು ಆಮೇಲೆ ಸುಜಾತದಲ್ಲೇ ಉಳ್ಕೋತಾರೆ ಅಣ್ಣವರು ಅಂತ ಅಂತೆಲ್ಲ ನ್ಯೂಸ್ ಆಯ್ತು ಅಂದರೆ ಅವರು ಬೇರೆ ಹೋಟ್ಲಿಲ್ಲ ಎಲ್ಲರ ಜೊತೆಗೂ ಅಲ್ಲೇ ಇರ್ತೀವಿ ಹೌದು ಎಲ್ಲರ ಜೊತೆಗಂದ್ರೆ ಸುಜಾತನೂ ಆವಾಗ ದೊಡ್ಡ ಹೋಟ್ಲ ಇಲ್ಲ ಒಟ್ಟು ಒಂದು ಹೋಟ್ಲಲ್ಲಿ ಒಬ್ಬರು ಸ್ಟಾರು ಅಲ್ಲೆಲ್ಲೋ ಲೈಕ್ ಮಲ್ಲಿಗೆ ಹೋಗ್ತೀನಿ ಅದು ಯಾವುದೂ ಇಲ್ಲ ಅಲ್ಲೇ ಅವರು ಮಲಗಿರ್ತಾರೆ ಅಂತ ಇದೆಲ್ಲ ಆಯಿತು ಊಟನೂ ಅಲ್ಲೇ ಏನು ಅಲ್ಲೇ ಮೆಸ್ಸು ಎಲ್ಲ ಈ ಹುಡುಗರು ನಾನು ಸೆಟ್ಟಲ್ಲಿ ತುಂಬ ತಮಾಷೆ ಇರ್ತೀನಿ ರೀ ಎಲ್ರಿಗೂ ಒಂಥರ ಗಲ 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 ನನಗೆ ಶೂಟಿಂಗು ಅಂದ್ರೆ ಹಾಗೇನೆ ಅದು ಜಣ್ಣಕ್ಕೆ ಪಾ ಎಲ್ಲ ಬಾಜಿ ಅಂತಿರ್ಬೇಕು ಅಲ್ಲ ಇವತ್ತು ನೈಟು ಏನು ಬನ್ನೂರ್ ಕುರಿ ಹಾಂ ನಮಗೆ ಅಷ್ಟು ಅಭ್ಯಾಸ ಇಲ್ಲ ಅಲ್ವಾ ಬ ಕುರಿ ಅಷ್ಟೇ ನಮಗೆ ಗೊತ್ತು ಆಡೂ ಗೊತ್ತಿರಲ್ಲ ಕುರಿ ಗೊತ್ತು ಕುರಿ ಅಲ್ಲ ಆಡು ಕುರಿ ಮಾಂಸ ಎಲ್ಲ ಒಂದೇ ಸೊ ಅದರಲ್ಲಿ ಭೇದ ಭಾವ ಇಲ್ಲ ನಾವು ಎಲ್ರಿಗೂ ಸಮಕಾಲಿ ಸರ್ ಓಕೆ ಆಯಿಲ್ ಅದು ಬನ್ನೂರು ಕುರಿ ಊಟ ಮಾಡಿದ್ವಿ ಸರಿ ಹಾಕಂದ್ರೆ ಕೈಯೆಲ್ಲ ಇದೆಯಲ್ವಾ ಎಣ್ಣೆಣ್ಣೆ ಎಣ್ಣೆ 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 ಎಲ್ಲ ಇದಾಗ್ತಾ ಇತ್ತು ತಿಂದ್ವಿ ಎಲ್ಲ ಆಯಿತು ಊಟ ಆದ ನಂತರ ಒಂದು ಅಸುಜಾತ ಹೋಟ್ಲಿಂದ ನಾವಿರೋ ಜಾಗದಿಂದ ಕೆಳಗಡೆ ಇಳಿದುಬಿಟ್ಟು ಒಂದು ಬೀಡ ಹಾಕ್ಕೊಂಡು ಒಂದು ವಾಕ್ ಮಾಡೋದಿರುತ್ತಲ್ಲ ಒಂದು ಸುಮ್ಮನೆ ಹನ್ನೊಂದು ಹನ್ನೆರಡು ಆ ಟೈಮ್ನಲ್ಲಿ ಒಂದು ವಾಕಿಂಗೊಂದು ಕೆಳಗಡೆ ಇಳಿದ್ರೆ ಅಲ್ಲಿ ಕಟ್ಟೆ ಮೇಲೆ ಆ ಹುಡುಗರು ಲೈಟ್ನವರು ಅವರು ಇವರು ಎಲ್ಲ ಇಡ್ಲಿ ಪ್ರಕಾಶ ಚ ಯತಿರಾಜ ಅವರು ಇವರು ಎಲ್ಲ ಗೊತ್ತರ ಇದಾವೆ ಅಣ ಹೆಂಗಿತ್ತೋ ಬನ್ನೂರು ಕುರಿ ಅಂದರು ಹ್ಞೂ ಚೆನ್ನಾಗಿತ್ತು ಹೌದು ಅದು ಏನು ಅಷ್ಟೊಂದು ಎಣ್ಣೆ 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 ಥರ ಹೊಡಿತಿತ್ತಲ್ಲ ಅಂದೆ ಬನ್ನೂರು ಕುರಿ ಅಂದ್ರೆ ಹಂಗಣ ಅದು ಚರ್ಬಿ ಒಳ್ಳೆಯ ಎಣ್ಣೆ ಬಿಡ್ತದೆ ಹಾಗೆ ಅಂದರು ಏನೆಣ್ಣೆ ಬಿಡ್ತದೋ ಒಟ್ಟು ತಿಂದೆ ಕೈಯೆಲ್ಲ ನೋಡಿ ಇನ್ನೂ ಇದು ವರ್ಷಬೇಕು ಹೋಗಿ ಒಂದು ವಾಕೋಗಿ ಬರ್ತೀನಿ ಅಂತ ಹೋಗಿ ವಾಕೋಗಿ ಬಂದೆ ರೂಮಿಗೆ ರೂಮಿಗೆ ಬಂದುಬಿಟ್ಟು ನನ್ನ ಅರ್ಸ್ಟೆಂಟ್ ಯಾರೋ ಇದ್ದ ಅವನು ಅವನ ರೂಮಿಗೆ ಕಳಿಸ್ದೆ ನನ್ನ ರೂಮಿಗೆ ಹೋದೆ ಹೋಗ್ಕೊಂಡಿದ್ದಾಗ ಅಲ್ಲಿ ಸೀನ ಅನ್ಪೊಬ್ಬಿದ್ದ ಹುಡುಗ ಅವನು ಪ್ರೊಡಕ್ಷನ್ನವನು ಅಣ್ಣ ಅಣ್ಣ ಬರಕ್ಕೆ ಹೇಳಿದ್ದಾರೆ ಹ್ಞೂ ಹ್ಞೂ ಈಗಲೇನಾ ಹಾಂ ಬೆಳಗ್ಗೆ ಬೇಗ ಅವರು ಹೊರಡ್ತಾರೆ ಅಂತ ಓಹ್ ಸರಿ ಇರಬಹುದು ಯಾಕಂದರೆ ಪ್ರೊಡಕ್ಷನ್ ಅವ್ರದ್ದು ಏನಾದರೂ ಕೇಳ್ತಾರಲ್ಲ ಡಿಸ್ಕಷನ್ಗೆಲ್ಲ ಕೂತಿದ್ದೀವಲ್ವ ನಾವು ಒಂದು ಪೋಸ್ಟ್ ಅಲ್ವಾ ಅದು ಹೀಗೆ ಏನಾದರೂ ಒಂದು ಇದ್ದಿರುತ್ತೋ ಏನು ಅಂದ್ಬಿಟ್ಟು ಸರಿ ಅವ್ರ ರೂಮ್ ಹತ್ರ ಬಂದು ಹೀಗೆ ನಿಂತೆ ನಮಗೆ ಈ ಕೆಲವೊಮ್ಮೆ ನಾವು ಏನು ಅಂತ ಹೇಳ್ತೀರಿ ಅದಕ್ಕೆ ನಾವು ಎಜುಕೇಟೆಡ್ ಅಥವಾ ಅನ್ಎಜುಕೇಟೆಡ್ ಏನು ಅಂತ ಗೊತ್ತಿರಲಿಲ್ಲ ಬಟ್ ಧೈರ್ಯ ಬರಲ್ಲ ಅನ್ನೋದು ಬಾಗಿಲು ಹಾಕಿತ್ತಲ್ವಾ ಅದಕ್ಕೆ ಟಿಂಗ್ ಟಾಂಗ್ ಇಲ್ಲ ಅದು ಇದ್ರೂ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆ ಅವರ ಕ್ಯಾರೆಕ್ಟ್ರಿಗೂ ನಮ್ಮ ಕ್ಯಾರೆಕ್ಟ್ರಿಗೂ ಸ್ವಲ್ಪ ಇದಾಗಬಹುದು ಅಜಗಜಾಂತರ ವ್ಯತ್ಯಾಸ ಆಗ್ಬಹುದಲ್ವ ಗೊತ್ತಾಗಲ್ಲ ಅದು ಸರಿ ಹಿಂಗನ್ನಕ್ಕೆ ಹೋದರೆ ಟಕ್ ಟಕ್ ಅಂದ್ರೆ ಅದು ಯಾವ ನಾ ಟಕ್ ಟಕ್ ಆಗುತ್ತೆ ಕ್ಯಾರೆಕ್ಟ್ರ್ ಒಂದು ಟಕ್ ಟಕ್ ಅನಿಸಲ್ಲ ಅಲ್ವಾ ಅನ್ನೋದೊಂದು ಬಂತು ಅವ್ರ ಮನಸಿಗೆ ಅದು ಹಿಂಗೆ ಹಿಂಗಂತ ಅವ್ರು ಹಿಂಗೂ ಅನ್ನಬಾರ್ದು ಅದು ಸಾಫ್ಟಾಗಿ ಬರಬೇಕು ಈ ಶಬ್ದಗಳು ಅಂತ ನೋಡೋಣ ಯಾರಾದರೂ ಹಿಂಗೆ ಪಾಸಾಗೋರು ಇವರು ಬರ್ತಾರೆ ಅವಾಗ ಬಾಗಿಲು ತೆರ್ಕೊಳತ್ತಲ್ಲ ಆವಾಗ ಅಂತ ಹಿಂಗೆ ಇದ್ದೆ ಇಲ್ಲ ಒಂದು ಐದು ಆರು ನಿಮಿಷ ಅಂತರ ಬಾಗಿಲು ತೆಗೀತದು ಯಾರೋ ಬಂದರು ನೋಡಿದ್ರೆ ನೀರೇ ಏನು ದಿನೇಶ್ ಅವ್ರೇ ಇಲ್ಲೇ ನಿಂತಿದ್ದೀರಾ ಬನ್ನಿ ಮುಳಗೇ ಬನ್ನಿ 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 ಹಾಗೆಲ್ಲ ನಿಲ್ಬಾರ್ದು ಬಾಗಿಲು ಒಂಚೂರು ಹೀಗನ್ನೋದಲ್ವ ಅಂದರು ಇಲ್ಲ ಸರ್ ಬಂದಿದ್ದಷ್ಟೇ ಅನ್ಮಾಡ ಹಾಂ ಗೊತ್ತಾಗ್ತಿಲ್ಲ ಅವನಾಗಲೇ ಹೇಳಿದೆ ನೀವು ಆಗಲೇ ಬಂದಿದ್ದೀರಿ ಬಾಗಿಲು ಹೊಡೆದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಗದಿಲ್ಲ ಬನ್ನಿ ನೀವೆಲ್ಲ ಆ ಕಡೆಯವರು ಹಾಗೆ ನಮಗೆ ಅರ್ಥವಾಗತ್ತೆ ಬನ್ನಿ ಕೂತ್ಕೊಳ್ಳಿ ಹ್ಞೂ ಸರಿ ಮಾತಾಡಿದಕ್ಕೆಲ್ಲ ಒಂದು ಟೆನ್ಷನ್ ಇವರು ನಾನು ಏನು ಹೋಗಿ ಕೂತ್ಕೊಂಡೆ ಇಂಥ ಎಲ್ಲ ನಿಮ್ಮ ಕೆಲಸಕ್ಕೇನು ತೊಂದರೆ ಇಲ್ವಾ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಲ್ವ ಚೆನ್ನಾಗೆಲ್ಲ ಸಪೋರ್ಟ್ ಮಾಡ್ತಾನಲ್ವ ಅಂದರು ಹಾಂ ಅಂದರೆ ಈ ಚೆನ್ನಾಗಿ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರೆ ಇಲ್ಲ ಓಕೆ ಮನ್ಸಲ್ಲೇ ಹೀಗೆ ಅದೇ ಮುನ್ನೂರೈವತ್ತು ರೂಪಾಯಿ ನಮ್ಮದು ಬುದ್ಧಿಗೆ ಹೋಗಿಲ್ಲ ರೀ ನೀ ಎಲ್ಲೇ ಕರೆದ್ರು ಆತ್ಮ ಧೈರ್ಯ ಇರೋದರಿಂದ ಫೇಸ್ ಮಾಡ್ತೀನಿ ಅನ್ನೋ ಒಂಥರದ್ದು ಇದು ಬಂದುಬಿಡೋದು ಅಲ್ಲೂ ಹಾಗೇನೆ ಇಲ್ಲ ಆ ಥರದ್ದು ಏನೇ ಇಲ್ಲ ಹ್ಞೂ ಇವತ್ತು ಮೀನು ಇರಲಿಲ್ಲ ಮಟನ್ ತಿಂದ್ರ ಚೆನ್ನಾಗಿತ್ತ ಹಾಂ ಚೆನ್ನಾಗಿತ್ತು ಸರ್ ಮಟನ್ ಚೆನ್ನಾಗಿತ್ತು ತಿಂದೆ ಆದರೆ ಸ್ವಲ್ಪ ಎಣ್ಣೆ ಆಗಿತ್ತಲ್ವ ಎಣ್ಣೆ ನಾನು ಹೇಳಿದ್ನಲ್ಲ ಅದು ಎಲ್ಲೋ ಕೇಳಿಸ್ಕೊಂಬಿಟ್ಟಿದ್ದಾರೆ ಅದು ಕಿಟಕಿ ಕರೆಕ್ಟಾಗಿ ಆ ಕಡೆಗಿದೆ ಅದು ಅವರು ಉಳ್ಕೊಳ್ಳೋ ಜಾಗದಲ್ಲಿ ಅದು ನನಗೂ ಅನ್ನಿಸ್ತು ಅದು ಪಕ್ಕ ಬನ್ನೂರಲ್ಲ ಅದಕ್ಕೂ ಸ್ವಲ್ಪ ಒಳ್ಳೆಣ್ಣೆ ಹಾಕಿದ್ದಾರೆ ಇವಷ್ಟು ಜಾಸ್ತಿ ಎಣ್ಣೆ ಆಗಿದೆ ಅಂದರು ಯಾವಪ್ಪ ಮನುಷ್ಯ ಸೊ ಜವಾಬ್ದಾರಿ ಅಂತ ಇಟ್ಕೊಂಡು ಮನುಷ್ಯನಿಗೆ ಜವಾಬ್ದಾರಿ ತನ ಎಷ್ಟು ಇರುತ್ತೆ ಅನ್ನೋದು ಅವರಲ್ಲಿ ನೋಡಬೇಕು ನಿನ್ನ ಕಂಗಳ ಬಿಸಿಯ ಹನಿಗಳು ನನ್ನ ಮನೆ ಯಜಮಾನ ಆದರೆ ಬರೇ ದುಡ್ಡು ಖರ್ಚು ಮಾಡೋದಕ್ಕೆ ಯಜಮಾನ ಅಲ್ಲ ಆ ಜವಾಬ್ದಾರಿನೂ ತೊಗೊಂಡು ಅದು ಮಾಡೋದು ಇದೆಯಲ್ವ ಕೇಳ್ಕೊಂಡು ಹೀಗೆ ಅಂದ್ಕೊಂಡು ಪ್ರತಿಯೊಂದನ್ನು ಕಿ ಗಮನಿಸ್ಕೊಂಡು ಯಾಕಷ್ಟು ದುಡ್ಡು ನಟರುಗಳಾಗ್ತಾರವರು ಇದೆಲ್ಲ ಹಿನ್ನೆಲೆಗಳಿರ್ತವೆ ಇದೆಲ್ಲೋ ಅವರು ಗುಬ್ಬಿ ಕಂಪ್ನಿ ಇದ್ದಾವಾಗ ಅದೇ ಅಪ್ಪಾಜಿ ಹೇಳ್ತಾ ಇದ್ರು ಹೀಗೀಗೆ ಅದನ್ನು ಕೆಲವು ಪಾಠಗಳು ಓದಿದ ನೆನಪುಗೆ ನಮಗೆ ಹಾಂ ಇವರು ಹೀಗೆ ಅಂತ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ